ಮಾಗಡಿ ತಾಲೂಕು ಕುದೂರು ಹೋಬಳಿ ಸುಗ್ಗನಹಳ್ಳಿ ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಶನಿವಾರ ಸಡಗರದಿಂದ ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಫೆಬ್ರವರಿ 12, 13 ಮತ್ತು 14ರಂದು ರಥಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿದ್ದು, ಉಡುಪಿ ಬಳಿಯ ಆನೆಗುಂದಿ ಬಳಿ ಶಿಲ್ಪಿ ರಾಜಗೋಪಾಲಾಚಾರ್ಯರವರು ಸಿದ್ಧಪಡಿಸುತ್ತಿರುವ ಬ್ರಹ್ಮರಥವು ಫೆಬ್ರವರಿ 2ರಂದು ಮರೂರು ಹ್ಯಾಂಡ್ಪೋಸ್ಟ್ಗೆ ಆಗಮನವಾಗಲಿದೆ. ಫೆಬ್ರವರಿ 2ರಂದು ಮರೂರು ಹ್ಯಾಂಡ್ಪೋಸ್ಟ್ನಿಂದ ಕುದೂರು ಮಾರ್ಗವಾಗಿ ಸುಗ್ಗನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬೃಹತ್ ಮೆರವಣಿಗೆ ಮೂಲಕ ಬ್ರಹ್ಮರಥವನ್ನು ದೇವಾಲಯಕ್ಕೆ ಕರೆತರಲಾಗುವುದು. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಫೆಬ್ರವರಿ 9ರಂದು ಗರುಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಅರ್ಚಕರಾದ ನರಸಿಂಹ ಭಟ್ಟರವರು ಕುದೂರು ನ್ಯೂಸ್ಗೆ ಮಾಹಿತಿ ನೀಡಿದರು. ಈ ದಿನ ವೈಕುಂಠ ಏಕಾದಶಿ ಅಂತಂದ್ಬಿಟ್ಟು ಶ್ರೀನಿವಾಸನ ವೈಕುಂಠ ದ್ವಾರ ಉತ್ತರ ದ್ವಾರ ಓಪನ್ ಆಗುತ್ತೆ. ಇದರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದೊಂದು ಅವತಾರ ಒಂದೊಂದು ವರ್ಷ ಅಲಂಕಾರ ಮಾಡ್ತಿದ್ದೀವಿ. ಈ ವರ್ಷ ಕೃಷ್ಣನ ಅವತಾರ ಮಾಡಿದ್ದೀವಿ. ಕೃಷ್ಣನ ಅವತಾರದಲ್ಲಿ ದೇವರು ರಂಗನಾಥ ಸ್ವಾಮಿ ಅಲಂಕಾರ ಮಾಡಿ ದ್ವಾರದಲ್ಲಿ ಕೂಡಿಸಿದ್ದೀವಿ. ಭಕ್ತಾದಿಗಳು ಬೆಳಗಿಂದ ಸಾವಕಾಶವಾಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ನಮ್ಮಲ್ಲಿ ಈಗ ಹೊಸದಾಗಿ ಬ್ರಹ್ಮರಥ ಮಾಡ್ತಾಯಿದ್ದೀವಿ. ಹಳೇದು ಒಂದು ಸ್ವಲ್ಪ ಶಿಥಿಲವಾಗಿತ್ತು, ಅದರಿಂದ ಹೊಸದಾಗಿ ಬ್ರಹ್ಮರಥ ಮಾಡ್ತಿದ್ದೀವಿ. ಅದನ್ನು ಉಡುಪಿಲಿ ಒಬ್ಬರು ಆಚಾರಿಗಳು ಮಾಡಿಕೊಡ್ತಿದ್ದಾರೆ. ಭಕ್ತಾದಿಗಳ ಸಹಕಾರದಿಂದ ಮಾಡ್ತಿದ್ದೀವಿ ಅದನ್ನು. ಅದನ್ನು 2ನೇ ತಾರೀಕು ನಮ್ಮ ಊರಿಗೆ ಸ್ವಾಗತ ಇಟ್ಕೊಂಡಿದ್ದೀವಿ. ಮತ್ತು 12, 13, 14 ಫೆಬ್ರವರಿ 14 ರಥ ಕುಂಭಾಭಿಷೇಕ ಇದೆ. ಮತ್ತು ಒಂದ್ಸಲಿ ಬ್ರಹ್ಮರಥ ರಥೋತ್ಸವ ಆಗುತ್ತೆ. ಆಮೇಲೆ ಮಾರ್ಚ್ 24 ಜಾತ್ರೆ ಆಗುತ್ತೆ ಭಾನುವಾರ. ಫೆಬ್ರವರಿಲಿ ಹೊಸದಾಗಿ ಮಾಡಿರೋ ನಾವು ಬ್ರಹ್ಮರಥಕ್ಕೆ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ದೇವರ ಕೂಡಿಸಿ ಒಂದು ಸುತ್ತು ಬರ್ತೀವಿ. ಎಲ್ಲರೂ ಸಾವಕಾಶಕ್ಕೆ ಬಂದು ದೇವ್ರ ಕೃಪೆಗೆ ಪಾತ್ರ ಆಗಬೇಕಾಗಿ ಎಲ್ಲರೂ ಕೊಡ್ತಾಯಿದ್ದೀನಿ. ಗರುಡೋತ್ಸವ ಅಂತಂದರೆ ಗರುಡ ಜಯಂತಿ. ಈ ಫೆಬ್ರವರಿ 9ನೇ ತಾರೀಕು ತೈ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಅವತ್ತು ಗರುಡ ಹುಟ್ಟಿದ ದಿನ. ಅವತ್ತು ಅವತ್ತಿನ ದಿವಸ ವಿಶೇಷವಾಗಿ ಗರುಡದೇವರಿಗೆ ವಿಶೇಷವಾಗಿ ಅಭಿಷೇಕ, ಪಂಚಾಮೃತ ಅಭಿಷೇಕ, ಹಣ್ಣಿನ ಅಭಿಷೇಕ ಎಲ್ಲ ಆಗುತ್ತೆ. ಮತ್ತು ಉತ್ಸವ ಆಗುತ್ತೆ. ಬನ್ನಿ, ಎಲ್ಲ ಸಾವಕಾಶವಾಗಿ ಬಂದು ದೇವ್ರ ದರ್ಶನ ಮಾಡಿ.